ಓಕೆ ವೀಕ್ಷಕರೇ, ಸೂಪರ್ ಆಗಿರುವಂತಹ ಹಾಡನ್ನ ನಾವು ನೋಡ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಮಾಡಿದ್ದು ಮೋಹನ್ ಅವರು. ಮೋಹನ್ ಅವರು ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಮಾಡಿಬಿಟ್ಟು ಹೇಳಿದ್ದಾರೆ ಮೋಹನ್ ಅವರು ಏನಪ್ಪ ಅಂದರೆ, ಸರ್ ನಾನು ಪ್ಲಂಬಿಂಗ್ ವರ್ಕ್ ಮಾಡ್ತೀನಿ. ಸೊ ಮೋಹನ್ ಅವರು ಎಲ್ಲಿಂದ ಮೆಸೇಜ್ ಮಾಡಿದ್ದಾರೆ, ಯಾವ ಸಿಟಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಬಟ್ ಹೇಳಿದರೆ, ಸರ್ ನಾನು ಪ್ಲಂಬಿಂಗ್ ವರ್ಕ್ ಮಾಡ್ತೀನಿ, ನಾನು ತುಂಬ ಬ್ಯುಸಿ ಇರ್ತೀನಿ ಸರ್, ನನಗೆ ಟೈಮ್ ಸಿಗಲ್ಲ ಡಬ್ ಸ್ಮ್ಯಾಶ್ ಮಾಡೋಕ್ಕೆ. ಅದಕ್ಕೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಕೂಡ ರಾತ್ರಿ 11 to 12 ಮೇಲ್ಪಟ್ಟೆ ಮಾಡ್ತೀನಿ, ಆವಾಗಲೇ ನಾನು ಖಾಲಿ ಆಗುತ್ತೆ. ನಿತಿನ್ ಸರ್, ನಿಮ್ಮ ಶೋ ನೋಡ್ತೀನಿ ಸರ್, ನಿಮ್ಮ ಶೋಗೆ ವೀಡಿಯೋಸ್ ಕಳಿಸ್ಬೇಕಂತ ತುಂಬ ಆಸೆ. ಅದಕ್ಕೆ ಎಲ್ಲ ವರ್ಕ್ ಮುಗಿದ್ಮೇಲೆ ಮನೆಗೆ ಬಂದಮೇಲೆ ರಾತ್ರಿ 11 to 12 ನಾನು ವೀಡಿಯೋಸ್ ಮಾಡ್ತೀನಿ, ಮಾಡಿ ನಿಮ್ಗೆ ಕಳಿಸಿದ್ದೀನಿ, ಪ್ಲೀಸ್ ಸರ್ ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಹೌದಾ, ಮೋಹನ್ ಕುಮಾರ್ ಅವರು ಪ್ಲಂಬಿಂಗ್ ಕೆಲಸ ಮಾಡ್ತಾರಂತೆ. ಗುಡ್ ಸರ್. ಕೆಲಸ ಯಾವುದು ಇಂಪಾರ್ಟೆಂಟ್ ಅಲ್ಲ, ಸೊ ಯಾವಾಗಲೂ ಕೂಡ ಬ್ಯುಸಿ ಆಗಿರ್ತಾರಲ್ಲ ಅದು ಇಂಪಾರ್ಟೆಂಟ್. ಯಾವುದೇ ಕೆಲಸ ಇರಲಿ, ಕೆಲಸ ತುಂಬ ದೊಡ್ಡದೆ. ಎಂತಹದ್ದೇ ಕೆಲಸ ಇರಲಿ, ಕೆಲಸ ಮಾಡ್ತೀವಿ ಅನ್ನೋದು ತುಂಬ ದೊಡ್ಡದು. ನಾವೇನು ಮಾಡ್ತೀವಲ್ಲ, ಪ್ಲಂಬಿಂಗ್ ಕೆಲಸ ಮಾಡ್ತಾರೆ, ಎಷ್ಟೋ ಜನರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಒಬ್ಬ ಪ್ಲಂಬರ್ ಇಲ್ಲ ಅಂದರೆ ಎಷ್ಟು ಕಷ್ಟ ಕ್ರಿಯೇಟ್ ಆಗುತ್ತೆ, ಎಷ್ಟು ಕಡೆ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಎಸ್. ಮೋಹನ್ ಸರ್, ಇದೇ ರೀತಿ ಮಾಡ್ತಾಯಿರಿ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರ, ನಿಮ್ಮ ಕೆಲಸ ಇದೇ ರೀತಿ ಮುಂದುವರಿಲಿ. ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಇದೇ ರೀತಿ ವೀಡಿಯೋಸ್ ಕಲಿಸ್ತಾ ಇರಿ, ನಾನು ಪ್ಲೇ ಮಾಡ್ತೀನಿ. ನೀವು ನಿಮ್ಮ ಕೆಲಸದ ಜೊತೆಗೆ ನನ್ನ ಕಾರ್ಯಕ್ರಮ ನೋಡಿ ಯಾವಾಗಲೂ ಖುಷಿ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಜಾಸ್ತಿ ಮಾತಾಯಿತು, ಇವಾಗ ನಮ್ಮ ಮೋಹನ್ ಅವ್ರು ಏನು ಮಾಡಿದ್ದಾರೆ ನೋಡ್ಕೊಂಬರೋಣ, ಬನ್ನಿ. ಸೂಪರ್ ಆಗಿತ್ತು ಮೋಹನ್ ಸರ್, ನೀವು ರಾತ್ರಿ 11 to 12 ವಿಡಿಯೋ ಮಾಡ್ತೀನಿ ನನ್ನ ಕಳಿಸೋಗೋಸ್ಕರ ಅಂತ ಹೇಳಿದ್ರಿ. ಸೊ ನೀವು ರಾತ್ರಿ ಎಲ್ಲ ಎದ್ಬಿಟ್ಟು ನನಗೋಸ್ಕರ ವೀಡಿಯೋ ಮಾಡಿ ಕಲಿಸೋದು ತುಂಬ ಗ್ರೇಟ್, ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಕಾರ್ಯಕ್ರಮದಲ್ಲಿ, ನನ್ನ ಕಾರ್ಯಕ್ರಮಕ್ಕೋಸ್ಕರ ನೀವು ವೀಡಿಯೋ ಕಲಿಸ್ತೀರ ಅಂದರೆ ಇದೇ ರೀತಿ ಕಲಿಸ್ತಾ ಇರಿ ಸರ್. ಒಂದು ಮಾತು ಹೇಳ್ತೀನಿ, ಮೋಹನ್ ಸರ್ ಹಿಡ್ಕೊಂಡು ಎಲ್ಲ ನನ್ನ ವೀಕ್ಷಕರಿಗೂ, ಎಲ್ಲ ವೀಡಿಯೋಸ್ ಕಳಿಸುವಂತಹ ಎಲ್ಲ ನನ್ನ ವ್ಯೂವರ್ಸ್ಗೂ ಹೇಳ್ತೀನಿ, ನೀವು ಕಾರ್ಯಕ್ರಮ ನೋಡ್ತೀರಾ, ನೀವು ವೀಡಿಯೋಸ್ ಕಲಿಸ್ತೀರಾ ಅಂತಲೇ ಈ ಕಾರ್ಯಕ್ರಮ ಇಷ್ಟು ಹಿಟ್ಟಾಗಿ 1 ಪ್ಲೇಸಲ್ಲಿ ಓಡ್ತಾ ಇದೆ. ಇಂಡಿಯಾ, ಭಾರತ ಅಷ್ಟೇ ಅಲ್ಲದೆ ಬೇರೆ ಕಂಟ್ರಿಗಳಿಂದ ಕೂಡ ನನ್ನ ಕಾರ್ಯಕ್ರಮಕ್ಕೆ ರೆಸ್ಪಾನ್ಸ್ ಬರ್ತಿದೆ, ವೀಡಿಯೋಸ್ ಬರ್ತಾ ಇದೆ. ಹೌದಾ, ನನ್ನ ಹಿಂದಿನ ಸಂಚಿಕೆಯಲ್ಲಿ ನೋಡಿರ್ಬೋದು ನೀವು, ಸೌದಿ ಅರೇಬಿಯಾದಿಂದ ಎಷ್ಟೊಂದು ಮೆಸೇಜಸ್ ಬರುತ್ತೆ, ವೀಡಿಯೋ ಕಳಿಸ್ತಾರೆ ಅಲ್ಲಿಂದ. ನಾನು ಸ್ಕ್ರೀನ್ಶಾಟ್ಸ್ಗಳನ್ನು ಕೂಡ ತೋರಿಸಿದ್ದೀನಿ, ಅಲ್ಲಿನ ಕಂಟ್ರಿ ಕೋಡಿಂದ ಹಲವಾರು ಮೆಸೇಜ್ ಬರುತ್ತೆ. ನಮ್ಮ ಭಾರತೀಯರು ಅಲ್ಲಿ ಇದ್ಕೊಂಡ್ಬಿಟ್ಟು ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ನನ್ನ ಕಾರ್ಯಕ್ರಮನ ಯಾವಾಗಲೂ ಕೂಡ ಫಾಲೋ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್, ನಿಮ್ಮಂಥವ್ರಿಂದ ಕಾರ್ಯಕ್ರಮ ಇಲ್ಲಿಗೆ ಬಂದಿದೆ. ಸೊ ಚೆನ್ನಾಗಿ ವೀಡಿಯೋ ಮಾಡಿದ್ರಿ ಸರ್. ಮೋಹನ್ ಸರ್, ನಿಮಗೋಸ್ಕರ ಚೆನ್ನಾಗಿರುವಂತಹ ಒಂದು ಹಾಡ್ ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ.